ಫ್ರೆಂಡ್ಸ್, ನಾವೆಲ್ಲರೂ ನಮ್ಮ ಸುತ್ತಮುತ್ತಲಿನ ಪರಿಸರದಿಂದ ಪ್ರಭಾವಿತರಾಗಿರುತ್ತೇವೆ. ನಮ್ಮ ಯೋಚನೆ ನಮ್ಮ ಆಸುಪಾಸಿನ ಜನರ ಮೇಲೆ ಡಿಪೆಂಡ್ ಆಗಿರುತ್ತದೆ, ಮತ್ತು ನಮ್ಮ ಸುತ್ತಮುತ್ತ ಇರೋ ಮ್ಯಾಕ್ಸಿಮಮ್ ಜನರ ಯೋಚನೆಗಳು ನೆಗೆಟಿವ್ ಆಗಿರುತ್ತವೆ ಹೊರತು ಪಾಸಿಟಿವ್ ಆಗಿರಲ್ಲ. ಮತ್ತು ಈ ಜಗತ್ತಿನಲ್ಲಿ ಇರೋ ಎಲ್ಲಾ ವಸ್ತುಗಳಲ್ಲಿ ವೈಬ್ರೇಷನ್, ಫ್ರೀಕ್ವೆನ್ಸಿ ಮತ್ತು ಎನರ್ಜಿ ಅಂತ ಇರುತ್ತದೆ. ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ನಿಮ್ಮ ಬ್ರೈನ್ ನೆಗೆಟಿವ್ ವೈಬ್ರೇಷನ್ಸ್ ಕ್ರಿಯೇಟ್ ಮಾಡುತ್ತದೆ, ಮತ್ತು ಆ ವೈಬ್ರೇಷನ್ಸ್ ನೆಗೆಟಿವ್ ವಿಷಯಗಳನ್ನೇ ಅಟ್ರಾಕ್ಟ್ ಮಾಡುತ್ತದೆ. ಮತ್ತು ನೀವು ಪಾಸಿಟಿವ್ ಯೋಚನೆ ಮಾಡಿದ್ರೆ ನೀವು ಪಾಸಿಟಿವ್ ವಿಷಯಗಳನ್ನೇ ಅಟ್ರಾಕ್ಟ್ ಮಾಡ್ತೀರಾ. ನೀವು ನಿಮ್ಮ ಮನಸ್ಸಿನಲ್ಲಿ ಹೇಗೆ ಯೋಚಿಸುತ್ತೀರಿ ನೀವು ಹಾಗೆ ಆಗುತ್ತೀರಿ. ಶೇಕ್ಸ್ಪಿಯರ್ ನಂತ ಮಹಾ ಮೇಧಾವಿನೇ ಏನ್ ಹೇಳಿದಾರಂದ್ರೆ, ಯಾವುದೇ ವಿಷಯ ಕೆಟ್ಟದ್ದು ಅಥವಾ ಒಳ್ಳೆಯದಂತ ಇರುವುದಿಲ್ಲ, ನಮ್ಮ ಧೋರಣೆ ಅದನ್ನು ಒಳ್ಳೆಯದು ಅಥವಾ ಕೆಟ್ಟದನ್ನಾಗಿ ಮಾಡಿರುತ್ತದೆ. ಹಾಗಾದ್ರೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ದೊಡ್ಡದಾಗಿ ಯೋಚಿಸುವ ಮ್ಯಾಜಿಕ್ ಬುಕ್ ಇಂದ ಎರಡು ಗೋಲ್ಡನ್ ಪಾಯಿಂಟ್ಸ್ ಹೇಳ್ತೀನಿ, ಅದನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನೀವು ನಿಮ್ಮ ಜೀವನದಲ್ಲಿ ತುಂಬಾ ಪಾಸಿಟಿವ್ ಚೇಂಜಸ್ ಕಾಣಬಹುದು. ಸೊ ಲೆಟ್ಸ್ ಬಿಗಿನ್. ಪಾಯಿಂಟ್ ನಂಬರ್ 1, ನೀವು ಸಫಲರಾಗುತ್ತೀರಿ ಎಂದು ನಂಬಿ, ನಿಮ್ಮ ಸಫಲತೆ ನಿಶ್ಚಿತ. ಸಕ್ಸಸ್ ಅಂದ್ರೆ ಹಲವು ಅದ್ಭುತ ಸಕಾರಾತ್ಮಕ ವಿಷಯಗಳು. ಪ್ರತಿ ಮನುಷ್ಯ ಸಫಲತೆ ಬಯಸುತ್ತಾನೆ, ಪ್ರತಿಯೊಬ್ಬ ಈ ಬದುಕನ್ನು ಶ್ರೇಷ್ಠವಾಗಿಸಲು ಬಯಸುತ್ತಾನೆ. ವಿಶ್ವಾಸ ಹೊಂದಿದ್ರೆ ಏನ್ ಬೇಕಾದರೂ ಮಾಡಬಹುದಂತ ಬೈಬಲ್ ನಲ್ಲಿ ಹೇಳಿದ್ದಾರೆ. ಅದಕ್ಕೆ ನಂಬಿ, ನೀವು ಮಾಡೋ ಕೆಲಸದ ಮೇಲೆ ನಿಜಕ್ಕೂ ನಂಬಿಕೆ ಇಡಿ. ಫಾರ್ ಎಕ್ಸಾಂಪಲ್, ದೇಶಾದ್ಯಂತ ಪ್ರತಿ ವರ್ಷ ತುಂಬಾ ವಿದ್ಯಾರ್ಥಿಗಳು UPSC ಎಕ್ಸಾಮಿನೇಷನ್ ಅಟೆಂಡ್ ಮಾಡ್ತಾರೆ, ಆದ್ರೆ ಅಧಿಕಾಂಶ ವಿದ್ಯಾರ್ಥಿಗಳಿಗೆ ಆ ಎಕ್ಸಾಮಿನೇಷನ್ ಪಾಸ್ ಮಾಡ್ತೀನಿ ಅಂತ ನಂಬಿಕೆನೇ ಇರುವುದಿಲ್ಲ. ಹಾಗಾಗಿ ಅವರು ಆ ಎಕ್ಸಾಮಿನೇಷನ್ ಪಾಸ್ ಮಾಡೋದೇ ಇಲ್ಲ. ಆದ್ರೆ ಕೆಲವೇ ವಿದ್ಯಾರ್ಥಿಗಳು ನಾನು ಆ ಎಕ್ಸಾಮಿನೇಷನ್ ಪಾಸ್ ಮಾಡೇ ಮಾಡ್ತೀನಿ ಎಂಬ ಧೋರಣೆಯೊಂದಿಗೆ ತೊಡಗುತ್ತಾರೆ. ಅಂತಹ ಗಣನೀಯ ನಂಬಿಕೆಯೊಂದಿಗೆ ಅವರು ಎಕ್ಸಾಮಿನೇಷನ್ ಪಾಸ್ ಮಾಡ್ತಾರೆ, ಯಾಕಂದ್ರೆ ಹೇಗೆ ಅದನ್ನು ಮಾಡಲು ಸಾಧ್ಯ ಎಂಬ ವಿಷಯ ಯಾವಾಗಲೂ ಅದನ್ನು ನಂಬುವವರಿಗೆ ಮಾತ್ರ ಬರುತ್ತದೆ. ಮತ್ತು ನಾನು ಬೇಕಾದ ಪ್ರಯತ್ನ ಮಾಡಬಲ್ಲೆ, ಆದ್ರೆ ಅದು ನಡೆಯಲ್ಲ, ಸಾಧ್ಯವಿಲ್ಲ, ಆಗುವುದಿಲ್ಲ ಅಂತ ನೀವು ನಂಬಿದ್ರೆ ಅದು ಖಂಡಿತ ಆಗುವುದಿಲ್ಲ. ನೀವು ಸಂಶಯವನ್ನು ಯೋಚಿಸಿದರೆ ನೀವು ಸೋಲನ್ನು ಅನುಭವಿಸ್ತೀರಾ, ಮತ್ತು ನೀವು ಗೆಲುವನ್ನು ಯೋಚಿಸಿದರೆ ನೀವು ಸಫಲತೆಯನ್ನು ಪಡಿತೀರಾ. ಯಾಕಂದ್ರೆ ಒಬ್ಬ ವ್ಯಕ್ತಿ ಅವನ ಆಲೋಚನೆಗಳಿಂದ ಉತ್ಪನ್ನವಾಗಿರುತ್ತಾನೆ. ನಿಮ್ಮಲ್ಲೇ ನಂಬಿಕೆ ಇಟ್ಟರೆ ಒಳ್ಳೆಯ ವಿಷಯಗಳು ತನ್ನಿಂತಾನೆ ಸಂಭವಿಸಲು ತೊಡಗುತ್ತವೆ. ನಿಮ್ಮ ಮನಸ್ಸು ಒಂದು ಯೋಚನೆಗಳ ಕಾರ್ಖಾನೆ, ಒಂದು ದಿನದಲ್ಲಿ ಅದು ಅಸಂಖ್ಯ ಯೋಚನೆಗಳನ್ನು ಉತ್ಪಾದಿಸುವುದರಲ್ಲಿ ವ್ಯಸ್ತವಾಗಿರುತ್ತದೆ. ಆತರ ಪ್ರಕಾರ ನಮ್ಮ ಯೋಚನೆಗಳ ಕಾರ್ಖಾನೆಯಲ್ಲಿ ಇಬ್ರು ಕೆಲಸಗಾರಿದಾರಂತೆ. ಅವರಿಗೆ ಅವರು ಮಿಸ್ಟರ್ ವಿಜಯ್ ಮತ್ತು ಮಿಸ್ಟರ್ ಪರಾಜಯ್ ಅಂತ ಹೆಸರು ಕೊಟ್ಟಿದ್ದಾರೆ. ಮಿಸ್ಟರ್ ಪರಾಜಯ್ ನೆಗೆಟಿವ್ ಯೋಚನೆಗಳ ಸರದಾರ. ಆತ ನಿಮ್ಮಿಂದ ಸಾಧ್ಯವಿಲ್ಲ, ನೀವು ದುರ್ಬಲರು, ನೀವು ಸೋಲುತ್ತೀರಿ ಎಂಬ ಯೋಚನೆಗಳನ್ನು ಉತ್ಪಾದಿಸುತ್ತಾನೆ. ಮತ್ತು ಮಿಸ್ಟರ್ ವಿಜಯ್ ಪಾಸಿಟಿವ್ ಯೋಚನೆಗಳ ಸರದಾರ. ಆತ ನಿಮ್ಮಿಂದ ಇದು ಸಾಧ್ಯ, ನೀವು ಕೆಲಸ ಮಾಡೇ ಮಾಡ್ತೀರಿ, ನೀವೇ ವಿನ್ನರ್ಸ್ ಅಂತ ಹಲವಾರು ಪಾಸಿಟಿವ್ ವಿಷಯಗಳನ್ನು ಉತ್ಪಾದಿಸುತ್ತಾನೆ. ಅದಕ್ಕೆ ನಿಮ್ಮ ಪೂರ್ತಿ ಸಮಯ ಮಿಸ್ಟರ್ ವಿಜಯನಿಂದ ಕೆಲಸ ಮಾಡಿಸಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ವಿಚಾರ ಬಂದಾಗಲೂ ಮಿಸ್ಟರ್ ವಿಜಯ್ಗೆ ಆ ಕೆಲಸವನ್ನು ಸಮರ್ಪಿಸಿಕೊಳ್ಳಿ. ನೀವು ಹೇಗೆ ಸಕ್ಸಸ್ ಆಗುತ್ತೀರಿ ಎಂಬುದನ್ನು ಆತ ನಿಮಗೆ ಹೇಳಬಲ್ಲ. ವಿಶ್ವಾಸದ ಶಕ್ತಿಯನ್ನು ಹೇಗೆ ಹೆಚ್ಚಿಸಬಹುದು ಅಂತ ಆತರ್ 3 ಸ್ಟೆಪ್ಸ್ ಅಲ್ಲಿ ಹೇಳಿದ್ದಾರೆ. ಸ್ಟೆಪ್ ನಂಬರ್ 1, ಸಫಲತೆ ವಿಷಯಗಳನ್ನು ಯೋಚಿಸುವುದು. ಯಾವತ್ತಾದರೂ ನಿಮ್ಮ ಎದುರು ಕಷ್ಟದ ಪರಿಸ್ಥಿತಿ ಬಂದಾಗ ಯೋಚಿಸಿ, ನಾನು ಗೆಲ್ಲುತ್ತೇನೆ, ಬದಲಾಗಿ ಬಹುಶಃ ನಾನು ಸೋಲ್ಬಹುದು ಅಂತ ಎಂದು ಯೋಚಿಸಬೇಡಿ. ಯಾವುದೇ ಕಾಂಪಿಟೇಷನ್ ದಲ್ಲಿ ನಾನು ಸರ್ವ ಶ್ರೇಷ್ಠನಿದ್ದೇನೆ ಹೊರತು ನಾನು ಅವನಿಗೆ ಸರಿಸಮ ಬರುವುದಕ್ಕೆ ಯೋಗ್ಯನಲ್ಲ ಅಂತ ಎಂದು ಯೋಚಿಸಬೇಡಿ. ಸ್ಟೆಪ್ ನಂಬರ್ 2, ನಿಮ್ಮ ಸಾಮರ್ಥ್ಯದ ಮೇಲೆ ವಿಶ್ವಾಸ ಮಾಡಿ. ಯಾವುದೇ ಸಕ್ಸಸ್ಫುಲ್ ವ್ಯಕ್ತಿ ಮಾಂತ್ರಿಕ ತಾಂತ್ರಿಕ ಶಕ್ತಿಯಿಂದ ಸಕ್ಸಸ್ಫುಲ್ ಆಗಿರುವುದಿಲ್ಲ. ಸಕ್ಸಸ್ಫುಲ್ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯೇ ಆಗಿರುತ್ತಾನೆ. ಅಂತವರಿಗೆ ತಮ್ಮ ಮೇಲೆ ವಿಶ್ವಾಸವಿರುತ್ತದೆ, ತಮ್ಮ ಸಾಮರ್ಥ್ಯದ ಮೇಲೆ ವಿಶ್ವಾಸವಿರುತ್ತದೆ. ಅದಕ್ಕೆ ಆಲ್ವೇಸ್ ಬಿಲೀವ್ ಇನ್ ಯುವರ್ ಸೆಲ್ಫ್. ಸ್ಟೆಪ್ ನಂಬರ್ 3, ದೊಡ್ಡ ಯೋಚನೆಗಳಲ್ಲಿ ವಿಶ್ವಾಸವಿಡಿ. ನಿಮ್ಮ ಗುರಿ ಸಣ್ಣದಾಗಿದ್ರೆ ನಿಮ್ಮ ಅಚೀವ್ಮೆಂಟ್ ಕೂಡ ಸಣ್ಣದಾಗಿರುತ್ತದೆ. ನಿಮ್ಮ ಗುರಿ ದೊಡ್ಡದಾಗಿದ್ದಲ್ಲಿ ನಿಮ್ಮ ಸಕ್ಸಸ್ ಕೂಡ ದೊಡ್ಡದಾಗಿರುತ್ತದೆ. ನೀವು ಈ 3 ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ನಿಮ್ಮ ಸ್ನೇಹಿತರು, ಸಹ ಉದ್ಯೋಗಿಗಳು ನಿಮ್ಮನ್ನು ಪ್ರಶಂಸೆ ಮಾಡಲು ತೊಡಗುತ್ತಾರೆ, ನಿಮ್ಮ ಸ್ಥಾನಮಾನ ಹೆಚ್ಚುತ್ತದೆ, ನಿಮ್ಮ ಆದಾಯ ವೃದ್ಧಿಯಾಗುತ್ತದೆ. ಪಾಯಿಂಟ್ ನಂಬರ್ 2, ನೀವು ಹೇಗೆ ಯೋಚಿಸುತ್ತೀರಿ ನೀವು ಹಾಗೆ ಆಗುತ್ತೀರಿ. ನಿಮ್ಮ 4 ದಿಕ್ಕಿಗೆ ನೋಡಿ. ಕೆಲವರಿಗೆ ಹೇ ಅನಿಲ್ ಅಥವಾ ಲೇ ಅಯೋಗ್ಯ ಇಲ್ಲಿ ಬಾ ಅಂತ ಕರೀತಿರ್ತಾರೆ, ಮತ್ತು ಕೆಲವರನ್ನು ಮಹತ್ವಪೂರ್ಣವಾಗಿ ಯಸ್ ಸರ್, ಪ್ಲೀಸ್ ಸರ್ ಎನ್ನಲಾಗುತ್ತದೆ. ನೋಡಿ, ಕೆಲವರಿಗೆ ಮರ್ಯಾದೆ, ಗೌರವ ಮತ್ತು ಪ್ರಶಂಸೆ ಸಿಗುತ್ತದೆ, ಬಾಕಿ ಉಳಿದವರಿಗೆ ಇವೆಲ್ಲ ಸಿಗುವುದೇ ಇಲ್ಲ. ಯಾವ ವ್ಯಕ್ತಿ ಸಫಲರಾಗಿರುತ್ತಾರೋ ಅವರಿಗೆ ಅತ್ಯಂತ ಹೆಚ್ಚು ಗೌರವ ಸಿಗುತ್ತದೆ ಅಂತ ನಿಮಗೆ ಗೊತ್ತಿರಲೇಬಹುದು. ಇದಕ್ಕೆ ಕಾರಣವೇನು? ಒಂದೇ ಶಬ್ದದಲ್ಲಿ ಇದರ ಉತ್ತರ ಹೇಳಬೇಕಂದ್ರೆ ಯೋಚನೆ. ಅವರ ಯೋಚನೆಯ ಕಾರಣದಿಂದಲೇ ಹೀಗಾಗುತ್ತದೆ. ನಾವು ನಮ್ಮಲ್ಲಿ ಏನನ್ನು ಕಾಣುತ್ತೇವೋ ಬೇರೆಯವರು ಅದನ್ನೇ ಕಾಣುತ್ತಾರೆ. ಸ್ವಾಮಿ ವಿವೇಕಾನಂದಂತಹ ಮಹಾನ್ ವ್ಯಕ್ತಿನೇ ಏನ್ ಹೇಳಿದಾರಂದ್ರೆ, ನೀವು ನಿಮ್ಮನ್ನ ತಿಳ್ಕೊಂಡ್ರೆ ಸಾಕು, ನೀವು ಜಗತ್ತಿನಲ್ಲಿ ಎಲ್ಲವೂ ತಿಳ್ಕೊಂಡ ಹಾಗೆ ಅಂತ. ಅದಕ್ಕೆ ನಾವು ನಮ್ಮನ್ನ ತಿಳ್ಕೊಂಡೇ ನಾವು ವ್ಯವಹಾರ ಮಾಡ್ತಿರ್ತೀವಿ. ಯಾವ ವ್ಯಕ್ತಿ ತನ್ನಿಂತಾನೆ ಸ್ವತಃ ನಾನು ಒಳ್ಳೆಯವನಲ್ಲ, ಚೆನ್ನಾಗಿಲ್ಲ ಅಂತ ಹೀನವಾಗಿ ಪರಿಗಣಿಸುತ್ತಾನೋ, ಆತನ ಯೋಗ್ಯತೆ ಎಷ್ಟೇ ಇರಲಿ, ಆತ ಹೀನನಾಗಿಯೇ ಹೋಗುತ್ತಾನೆ. ಇನ್ನೊಂದು ರೀತಿಯಲ್ಲಿ, ಯಾವ ವ್ಯಕ್ತಿ ತಾನು ಯಾವುದೇ ಕೆಲಸವನ್ನು ಮಾಡಲು
ಮಾಡಲು ಸಾಧ್ಯವಿದೆ ಅನ್ನುತ್ತಾನೋ ಆತ ಅದನ್ನು ನಿಜಕ್ಕೂ ಮಾಡಿಬಿಡುತ್ತಾನೆ. ಪ್ರತಿದಿನ ನೀವು ನಿಮ್ಮಷ್ಟಕ್ಕೆ ಪ್ರೇರಣಾದಾಯಕ ಮಾತುಗಳನ್ನು ಆಡಿ. ನೀವು ಒಬ್ಬ ಫಸ್ಟ್ ಕ್ಲಾಸ್ ಮನುಷ್ಯ ಎಂಬುದನ್ನು ಪ್ರತಿ ಸಂದರ್ಭದಲ್ಲೂ ನೆನಪಿಸಿಕೊಳ್ಳಿ. ಹಾಗಾದ್ರೆ ಫ್ರೆಂಡ್ಸ್, ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ, ಮತ್ತು ಈ ಬುಕ್ ಇಂದ ಇನ್ನು ಬೇರೆ ಚಾಪ್ಟರ್ಸ್ ಗಳಿಂದ ನಿಮಗೆ ವಿಡಿಯೋ ಬೇಕಾಗಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ. ಶೇರ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಐಕನ್ ನ ತಪ್ಪದೇ ಕ್ಲಿಕ್ ಮಾಡಿ, ಯಾಕಂದ್ರೆ ನಾ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಅಂಡ್ ಫೈನಲಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್.